नमस्कार वीक्षकरे 11 व्हीलर्स टीवी के स्वागत ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ನಾವು ಈ ಸಂಚಿಕೆಯಲ್ಲಿ ಯಾವ ಥರ ನಮ್ಮ ಋಷಿಮುನಿಗಳು ಇಡೀ ಬ್ರಹ್ಮಾಂಡನ ಈ 12 ರಾಶಿಗಳಲ್ಲಿ ಅಡಗಿಸಿ ಇಟ್ರು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹಿಂದಿನ ಸಂಚಿಕೆಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ರಾಶಿಗಳು ಯಾವ ಥರ ಬಂತು, ಗ್ರಹಗಳನ್ನು ಯಾವ ಥರ ಗುರುತಿಸಿದ್ರು, ನಕ್ಷತ್ರಗಳನ್ನ ಯಾವ ಥರ ಗುರುತಿಸಿದ್ರು, ನಕ್ಷತ್ರಗಳ ಪಟ್ಟಿ ಯಾವುದು, ಎಲ್ಲವನ್ನೂ ಕೂಡ ನಾನು ನಿಮಗೆ ಹೇಳಿದ್ದೇನೆ. ಸೊ ಈ ಸಂಚಿಕೆಯಲ್ಲಿ ಅದನ್ನು ಯಾವ ಥರ ಈ 12 ಮನೆ ರಾಶಿಗಳಲ್ಲಿ ಫಿಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅವರಿಗೆ ಎದುರಾಗಿದ್ದ ಮೊದಲನೇ ಸವಾಲು 27 ನಕ್ಷತ್ರಗಳನ್ನು ಈ 12 ಮನೆಗಳ ರಾಶಿ ಮನೆಗಳಿಗೆ ಈಕ್ವಲ್ ಆಗಿ ಹಂಚಬೇಕಾಯಿತು. ಸೊ ಅದು ಯಾವ ಥರ ಹಂಚಬೇಕಾಯಿತು, ಸೊ ಇದನ್ನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರು ಡೀಟೇಲ್ ಆಗಿ ಅವರಿಗೆ ಒಂದು ಐಡಿಯಾ ಉಳಿತು. ಏನಂದರೆ ಪ್ರತಿ ನಕ್ಷತ್ರನ 4 ಪಾದಗಳಂತೆ ಡಿವೈಡ್ ಮಾಡೋದು, ಅಂದರೆ ಅಶ್ವಿನಿಗೆ 4 ಪಾದ ಅಂದರೆ, ಸೊ ಇವಾಗ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದ, ಅಶ್ವಿನಿ ನಕ್ಷತ್ರ ಎರಡನೇ ಪಾದ, ಅಶ್ವಿನಿ ನಕ್ಷತ್ರ 3, ಅಶ್ವಿನಿ ನಕ್ಷತ್ರ 4ನೇ ಪಾದ. ಸೊ ಈ ಥರ 4 ಪಾದಗಳಾಗಿ ಪ್ರತಿ ನಕ್ಷತ್ರನ ಡಿವೈಡ್ ಮಾಡಿದರು. ಅಶ್ವಿನಿ ನಕ್ಷತ್ರಕ್ಕೆ 4 ಪಾದ, ಸೊ ಭರಣಿ ನಕ್ಷತ್ರಕ್ಕೆ 4 ಪಾದ, ಕೃತಿಕಾ ನಕ್ಷತ್ರಕ್ಕೆ 4 ಪಾದ, ಎಲ್ಲ ನಕ್ಷತ್ರಗಳಿಗೂ 4 ಪಾದ ಅಂತ ಡಿವೈಡ್ ಮಾಡಿದರು. ಸೊ ಟೋಟಲ್ 27 × 4 ಅಂದರೆ 108 ಆಗುತ್ತೆ. ಸೊ ಟೋಟಲ್ ನಮ್ಮ ಕುಂಡಲಿಯಲ್ಲಿ 108 ಪಾದಗಳಿದೆ. ಸೊ 108 ನಕ್ಷತ್ರದ ಪಾದಗಳು ಇರುತ್ತೆ. ಸೊ ಇದನ್ನು ಈಕ್ವಲ್ ಆಗಿ 99 ಪಾದಗಳಂತೆ ಪ್ರತಿ ಮನೆಗೆ ಹಂಚುತ್ತಾ ಹೋದರು. ಅಂದರೆ ಮೇಷರಾಶಿಯಲ್ಲಿ 9 ಪಾದಗಳು, ಸೊ ವೃಷಭ ರಾಶಿಯಲ್ಲಿ 9 ಪಾದಗಳು. ಸೊ ಈ ಥರ ಹಂಚುತ್ತಾ ಹೋದರು, ಎಲ್ಲ ನಕ್ಷತ್ರಗಳನ್ನು ಪ್ರತಿ ಒಂದು ರಾಶಿಗೂ ಹಂಚುತ್ತಾ ಹೋದರು. ಅವಾಗೇನಾಯಿತು, ಈಕ್ವಲ್ ಆಗಿ ಯಾವ ರಾಶಿಗೂ ಕೂಡ ಹೆಚ್ಚು ಕಮ್ಮಿ ಆಗದೇ ಇರೋ ಥರ, ಸೊ ಎಲ್ಲ ರಾಶಿಗಳಿಗೂ ಕೂಡ ಪ್ರತಿ ನಕ್ಷತ್ರದ 99 ಪಾದಗಳು ಸಿಗ್ತಾ ಹೋಯಿತು. ಅಂದರೆ ಫಾರ್ ಎಕ್ಸಾಂಪಲ್, ಮೇಷಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ರಾಶಿ ಕುಂಡಲಿ. ಸೊ ಅಲ್ಲಿ ಮೇಷಯಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಅಶ್ವಿನಿ ನಕ್ಷತ್ರದ 4 ಪಾದ ಸೆಟ್ ಆಯಿತು. ಸೊ ನೆಕ್ಸ್ಟ್ ಭರಣಿ ನಕ್ಷತ್ರದ 4 ಪಾದ ಸೆಟ್ ಆಯಿತು, 8 ಪಾದಗಳು ಮುಗಿದೋಯ್ತು. ನೆಕ್ಸ್ಟ್ ಬರೋ ಕೃತಿಕಾ ನಕ್ಷತ್ರದ ಮೊದಲನೇ ಪಾದ ಮೇಷರಾಶಿಯಲ್ಲಿ ಕೂರುತ್ತೆ. ಸೊ ಇನ್ನು ಕೃತಿಕಾ ನಕ್ಷತ್ರದ 2ನೇ ಪಾದ, 3ನೇ ಪಾದ, 4ನೇ ಪಾದ ಇದು ವೃಷಭ ರಾಶಿಗೆ ಶಿಫ್ಟ್ ಆಯಿತು. ಸೊ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ರಾಶಿಗೂ ಕೂಡ 9 ಪಾದಗಳಿರುತ್ತೆ. ಸೊ ಆ 9 ಪಾದಗಳಿಗೆ ಈ ನಕ್ಷತ್ರಗಳ 9 ನಕ್ಷತ್ರಗಳ 4 ಪಾದಗಳನ್ನ ಮ್ಯಾಚ್ ಮಾಡ್ತಾರೆ. ಅಂದರೆ ಸೊ ಇಲ್ಲಿ ಅಶ್ವಿನಿ ನಕ್ಷತ್ರದ 4, ಭರಣಿ ನಕ್ಷತ್ರದ 4, ಕೃತಿಕಾ ನಕ್ಷತ್ರದ 1 ಪಾದ. ಸೊ ಇದನ್ನಿಷ್ಟನ್ನು ಸೇರಿಸಿ 9 ಪಾದ ಮೇಷರಾಶಿಯಲ್ಲಿ ಇವಾಗ 3 ನಕ್ಷತ್ರ ಬಂತು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ 2ನೇ ಪಾದ, 3ನೇ ಪಾದ, 4ನೇ ಪಾದ. ಸೊ ಅದ್ರ ಜೊತೆಗೆ ಈ ರೋಹಿಣಿ ನಕ್ಷತ್ರದ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, ಜೊತೆಗೆ ಮೃಗಶಿರ ನಕ್ಷತ್ರದ 1ನೇ ಪಾದ ಹಾಗೂ 2ನೇ ಪಾದ. ಸೊ ಹೀಗಾಗಿ ಇಲ್ಲೂ ಕೂಡ 9 ಪಾದಗಳು ಕೂರ್ತು. ಸೊ ಇದೇ ಥರ ನಕ್ಷತ್ರಗಳು ಪೂರ್ತಿ ಎಲ್ಲ ಕಡೆ ಕೂರಿಸ್ತಾ ಬಂದರೆ ಮೀನರಾಶಿಯಲ್ಲಿ ಕರೆಕ್ಟಾಗಿ ಬಂದು ಎಲ್ಲ ನಕ್ಷತ್ರಗಳು 108 ಪಾದಗಳು ಮುಗಿಯುತ್ತೆ. ಸೊ ಈ ರೀತಿಯಾಗಿ ನಮ್ಮ ಋಷಿಮುನಿಗಳು ಪ್ಲ್ಯಾನ್ ಮಾಡಿ ಪ್ರತಿ ಒಂದು ನಕ್ಷತ್ರಕ್ಕೂ 4 ಪಾದ ಇಟ್ಟರು. ಸೊ ಪ್ರತಿ ಒಂದು ರಾಶಿಗೂ 9 ಪಾದ ಇಟ್ಟರು. ಸೊ ಅಲ್ಲಿಗೆ ಪ್ರತಿ ಒಂದು ನಕ್ಷತ್ರ ರಾಶಿ ಕೂಡ ಮ್ಯಾಚ್ ಆಗ್ತಾ ಬಂತು. ಸೊ ಇಲ್ಲಿ ಎಲ್ಲ ನಕ್ಷತ್ರಗಳು ಕೂಡ 12 ಮನೆಯಲ್ಲಿ ಸಲೀಸಾಗಿ ಸೇರ್ಕೊಂತು. ಸೊ ಇದಿಷ್ಟು ಯಾವ ರೀತಿ ನಕ್ಷತ್ರಗಳನ್ನ ಈ ಒಂದು ಕುಂಡಲಿಯಲ್ಲಿ ಕೂರಿಸಿದ್ರು ಅನ್ನೋ ಕತೆ. ಸೊ ಇನ್ನು ನಿಮ್ಮ ರಾಶಿ ನಿಮ್ಮ ನಕ್ಷತ್ರ ಯಾವ ಥರ ಕಂಡುಹಿಡಿಬೇಕು, ಸೊ ನಿಮ್ಮ ರಾಶಿ ನಿಮ್ಮ ನಕ್ಷತ್ರಗಳನ್ನ ಯಾವ ಥರ ಕಂಡುಹಿಡಿಬೇಕು ಅಂದರೆ, ಚಂದ್ರ ನಿಮ್ಮ ರಾಶಿ ನಿಮ್ಮ ಒಂದು ಕುಂಡಲಿ ಜನ್ಮ ಕುಂಡಲಿ ಇರುತ್ತಲ್ವ, ಸೊ ಅಲ್ಲಿ ಚಂದ್ರ ಎಲ್ಲಿದ್ದಾನೆ ನೋಡಬೇಕು. ಸೊ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ನಿಮ್ಮ ರಾಶಿ. ಸೊ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅದೇ ನಿಮ್ಮ ನಕ್ಷತ್ರ. ಸೊ ಚಂದ್ರ ಯಾವ ನಕ್ಷತ್ರದ ಪಾದದಲ್ಲಿರ್ತಾನೋ, ಸೊ ಆ ನಕ್ಷತ್ರದ ಪಾದ ನಿಮ್ಮ ಜನ್ಮ ನಕ್ಷತ್ರದ ನಕ್ಷತ್ರ ಪಾದ ಆಗುತ್ತೆ. ಸೊ ಇಲ್ಲಿ ಚಂದ್ರ ಎಲ್ಲಿರ್ತಾನೋ ಫಸ್ಟ್ ಆಫ್ ಆಲು ಅದು ನಿಮ್ಮ ಜನ್ಮ ನಕ್ಷತ್ರ ಜನ್ಮ ರಾಶಿ, ಇಷ್ಟನ್ನು ತಿಳ್ಕೊಂಬಿಡಿ. ಸೊ ಇಷ್ಟನ್ನು ತಿಳ್ಕೊಂಡ್ರೆ ಮುಂದೆ ಜ್ಯೋತಿಷ್ಯ ಕಲಿಯೋದು ತುಂಬ ಈಸಿ ಆಗುತ್ತೆ. ಸೊ ನಾನು ಮುಂದಿನ ಸಂಚಿಕೆಯಲ್ಲಿ ಗ್ರಹಗಳ ಮೂಮೆಂಟ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಅದ್ರ ಜೊತೆಗೆ ಕಂಬಸ್ಟ್ ಯಾವ ಟೈಮಲ್ಲಿ ಕಂಬಸ್ಟ್ ಆಗುತ್ತೆ, ಯಾವ ಟೈಮಲ್ಲಿ ಅದು ಒಂದು ವಕ್ರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.